ನೋವುನಾ ಎಟ್ಟು ಹೊರದು ಸಾಕ್ 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 ಮಾಡಿದ್ ನೋಡಿದ್ ನೀ ಹಾಕು ನೋವುನ ಎಟ್ತಿಯ ಅವನಿನ ಹಾಲೆ ಬಿಡ್ಬೇಕಿ ನೀರೇ ತರಬೇಕ ಸುಮ್ಮ ಹಾಲ್ ಗರಂ ಆಗಿ ನೋಡ್ ಬರ್ತಾ ನೋವುನ ಏನ್ ಸಾಕ್ ಮಾಡಿದ್ರು ಹೊರಗ್ ಬಾ ಹೊರಗ್ ಬಾ ಅಂತಿ ಲಪ್ಪಂಗ್ರ ಚಾನಲ್ ಕಾಪಿ ಮಾಡ್ತಿಲ್ಲ ಹೊರಗ್ ಬಾ ಹೊರಗ್ ಬಾಂದಿ ಬಡ್ಗಿ ಇಟ್ಟು ಕಡಿ ಕಡಿ ಹೈರಾಣಿಗೆ ಅಂತ ನಮಸ್ಕಾರ ಅವ್ನಿಗೆ ಬೇಕಾಗಿಲ್ಲ ನಾನು ರೊಕ್ಕ ಯಾವ ಕೊಡ್ತೀಯೋ ಸೌಕರ್ ಇನ್ನೊಂದು ಥೋಡೆ ದಿನ ಹೋಗ್ಲಿ ಇದ್ರ ಸೌಕರ್ ನನಗೆ ಹೈರಾಣ ಬಂದಿರ ದಂಧಿಲ್ರಿ ನಂದು ನಿನಗೆ ಹೈರಾಣರೆ ಬರಲಿ ಏನ್ರೆ ಬರಲಿ ಅವೇನು ನನಗೆ ಹೇಳ್ಕೊಬೇಡೋ ಜಾಟ್ಕೆ ಬಾಲ್ ನಾನು ರೊಕ್ಕ ನನಗೆ ಕೊಡೋ ತೊಂದ್ ಎಷ್ಟು ಜನ ಐತೆ ನೆನಪದಲ್ಲ ಸೌಕರ್ ಕೊಡ್ತೀನಿ ಸೌಕರ್ ಸೌಕರ್ ಕೊಡ್ತೀನಿ ಅವನ ಎಂಟರಿಂದ ಕುಡ್ಲಿಲ್ಲ ನೋಡ ಮತ್ತೆ ಬೇರೆನೇ ಆತ ಈಗ ಹೇಳಕತ್ತೀನ ಲಾಸ್ಟ್ ಎಂಟರಿಂದ ಟೈಮಿಂಗ್ ನಿನ್ನಾಗ ಕೊಡ್ತೀನಿ ತೋರಿ ಸೌಕರ್ ಕೊಡ್ಬೇಕು ನೀ ಏನ್ ಬಿ ಮಾಡೋ ಕೊಡು ಎಂಟರಿಂದಾಗ ಅವನ ನಮ್ಮ ಮಿಡಲ್ ಕ್ಲಾಸ್ ಬಂದಿದ್ದು ಹಿಂಗಿದೆ ಅನಿವಾರ ಅವನ ಸೈಬೇಕ ಅನಿಸ್ತ ಎಲ್ಲ ಹೈರಾಣ ಒಮ್ಮಿಗೆ ಬರ್ತಾಲೋ ಸಮೀರ್ ಅಲ್ಲೇಕ್ ನಿಂತಾನ ಸಮೀರ ಏನಾಗದು ಮಿಡಲ್ ಕ್ಲಾಸ್
ಕ್ಯಾಂಪಿಂಗ್ ಇರ್ತಾವ ಹಣಿ ಬರ ಹಣಿ ಬರಲಿಕ್ಕೆ ಏನಾಗ್ಯದು ಬಿಸಿಲ ದುಡಾದು ಪುರಿ ಮ್ಯಾಲ ಹೋಗೋದು ಬಿಸಿಲ ಬಾಳ ಬಿಡೋದು ದುಡಿಬೇಕಾಗ್ತದ ದೋಸ್ತ ನೀನು ಹೊಟ್ಟಿಗೆ ಊಟ ಬೇಕಂದ್ರೆ ದುಡಿಬೇಕಾಗ್ತದ ಮತ್ತು ದುಡಿಲಾರ್ದು ಏನದವು ಈ ಜಗತ್ತಾಗ ದುಡಿಬೇಕಾಗ್ತದ ಅಣ್ಣ 30,000 ರೂಪಾಯಿ ಬೇಕಾಗ ನೋಡು 30,000 ರೂಪಾಯಿ ದೋಸ್ತ ಈಗ ನನ್ನ ಬಲ್ ಭೀ ರೊಕ್ಕ ಇಲ್ಲವೋ ಅಂದ್ರೆ ಎದಕ್ಕೆ ಬೇಕಾಗ್ಯೋ ನಿಮ್ಗೆ ನನ್ನ ತಮ್ಮಗ 50,000 ರೂಪಾಯಿ ಬಿಡ್ರ ನಾ ಸಾಲ್ಯಾಗ 5,000 ರೂಪಾಯಿ ಮತ್ತು ಇನ್ನೂ 30,000 ರೂಪಾಯಿ ಅಣ್ಣ ಹಾಲಿಂದವ್ರಿಗೆ ಕೊಡೋಣ ಹಾಂ ಹಾಂ ಮತ್ತು ಸೋಕರ್ ಕೊಡೋಣ ಹಾಂ ಹಾಂ ಸೋಕರ್ ಬಲ್ ತಂದಿಲ್ಲ ದೋಸ್ತ ಇಲ್ಲಿ ಕೇಳೋ ದೋಸ್ತ ನಮ್ಮದು ಪರಿಸ್ಥಿತಿ ಹಂಗೆದ ದೋಸ್ತ ಈಗ ಈ ಸಾರಿ ಚಲೋ ಬೆಳೆ ಬಂದಿಲ್ಲ ಬೆಳೆ ಬಂದ್ರೆ ಬಿ ಅದಕ್ಕೆ ಚಲೋ ಕಿಮ್ಮತ್ ಕೊಟ್ಟಿಲ್ಲ ಪಾವು ಬೆಳಿಗ್ಗೆ ನಮಗೆ ಇದಕ್ಕೆ ಕೊಡ್ಲಿಕ್ಕಲ್ಲ ನಾವು ಊರ್ಲ ಹಾಕೊಂಡಂಗೆ ಆತವು ನಾವು ಬಟ್ ಚಲೋ ಹೈರಾಣಾಗಿ ಬಿತ್ತಿ ಇದು ಮಾಡಿ ಬಿಟ್ಟರು ಬಿ ನೋವನ್ನ ಋಷಿಗಲೆಗಲ್ಲ ಇಟ್ಟು ರೋಮು ರೋಮು ಹೊಲ್ದಾಗ ಇಟ್ಟು ದುಡಿದ್ರು ಬಿ ಏನು ಇದು ಆಗಲ್ಲೋ ದೋಸ್ತ ನಾವರು ಏನು ಮಾಡಬೇಕು ನನ್ನ ಬಲ್ ಬಿ ರೊಕ್ಕ ಇಲ್ಲ ದೋಸ್ತ ನೋಡೋಣ ಅಣ್ಣ 30,000 ರೂಪಾಯಿ ಬೇಕಾಗ ನೋಡೋಣ ನೋಡು ದೋಸ್ತ ನಾ ಬಿ ಏನು ಮಾಡಕ್ಕೆ ಬರಲೋ ದೋಸ್ತ ಇಲ್ಲಿ ನಂದು ಬೆಳೆ ಹಾಳಾಗ್ಯಾವ ದೋಸ್ತ ಭಾಳ ಉಸ್ಕಂದಾಗಿದ್ದೀನಿ ದೋಸ್ತ ಈ ವರ್ಷ ನಾ ಇದು ಕಬ್ಬು ಹಾಕಿದವೋ ದೋಸ್ತ ಕಬ್ಬು ಹಾಕನ ಎಲ್ಲ ಅವು ಇವು ಬೆಳೆನೇ ತಿನ್ನೋಗ್ಯವೋ ದೋಸ್ತ ಮಳೆ ಜೋಳ ಹಾಕಿದ್ರೆ ಮಳೆ ಬಿಡ್ತದ ದೋಸ್ತ ಬಂದ ಮಳೆ ಈ ವರ್ಷ ದೇವಳಿಗಿತ್ತನ ಮಳೆ ಬಂದ ನಿಂಗ ಗೊತ್ತದ ಭಾಳ ಉಸ್ಕಂದ ಹೋಗಿದ್ದೆವು ದೋಸ್ತ ನಿನಗೆ ರೊಕ್ಕ ಬೇಕಲ್ಲ ಈಗ ರೊಕ್ಕ ಕೊಡಟ್ರಿ ನಮ್ಮದು ಲುಸ್ಗಂದಾಗದ ದೋಸ್ತ ಬೆಳಿಗ್ಗೆ ಗಿಳಿ ಎಲ್ಲ ಇವ್ರು ನಿಂಗೆ ರೊಕ್ಕ ಕೊಡೋರು ಒಬ್ಬರೇ ಇರೋ ವ್ಯಕ್ತಿ ಯಾರಣ ಆ ನಿಂಗಪ್ಪ ಸೌಕರ್ ಬಲ್ಲಿ ಹೋಗು ನಿಂಗಪ್ಪ ಸೌಕರ್ ಕೊಟ್ಟನು ಗುಣ ಅದ ಕೊಡ್ಲಿಕ್ಕಂದ್ರೆ ನೋಡ ಮತ್ತೆ ಅಲ್ರಿ ಏನು ಟೆನ್ಷನ್ ತೊಲ್ಕೋಬೇಡ ದೋಸ್ತ ಎಲ್ಲ ಪರಿಸ್ಥಿತಿಗೆ ತಕ್ಕಂಗೆ ಎಲ್ಲ ಬದಲಾಗ್ತದ ಪರಿಸ್ಥಿತಿ ಏನು ಸದಾ ನಮ್ಮದು ಮಿಡಲ್ ಕ್ಲಾಸ್ ಮಂದಿದ್ದು ಲೈಫ್ ಹಂಗೆ ಇರಲ್ಲ ನಾವು ಮಿಡಲ್ ಕ್ಲಾಸ್ ಮಂದಿದ್ದೆವು ಆದ್ರೆ ಭಿಕಾರಿ ಇಲ್ಲ ಇದೊಂದು ತಿಳ್ಕೊನಿ ಬರ್ತದ ದೋಸ್ತ ಕೇಳು ಕೇಳಂಗ ಸೌಕರ್ ಬರ್ಲಿ ಯಾಕೋ ಸೌಕರ ನಿಮ್ಮ ಮನೆ ಬಳಿ ಬರ್ಬೇಕಂದ್ರಿ ಕೆಲ್ಸ ಇತ್ರಿ ಅದು ಹೇಳು ಜಲ್ದಿ ನಂಗೆ ಹೋಗತ್ತ ನಂಗೆ ಕೆಲಸ ಬಿದ್ದಾವ ಸೌಕರ ಅಂತ 30,000 ರೂಪಾಯಿ 30,000 ನಿನಗೆ ಎಲ್ಲಿ ಬಂದು ಹೋಗ ಅಲ್ಲಿ ಆದವ್ರು ಸಹ 2,000 ರೂಪಾಯಿ ತೊಂದಿದಿ 2 ತಿಂಗಳ ನಂತರ ಕೊಟ್ಟಿದ್ದು 30,000 ಹೋಗೋ ಎಲ್ಲಿ ಬಂದು ಹೋಗ ರೊಕ್ಕ ಕೊಡ್ಲಕ್ ನಿಗಲ್ಲ ಈಗ ತೋರು ಹೊಂಟಾರ 30,000
ತಾನೆ ಬರ್ಬೇಕು ಅಪ್ಪ. ನಾ ಇರ್ಬೇಕು ನಾ ಸಾಯ್ಬೇಕು ನಂಗೆ ಗೊತ್ತಾಗಲಿಲ್ಲ. ತಮ್ಮಗ ಸಾಲ ರೊಕ್ಕ ಬಿಡ್ರ ತಮ್ಮಂದ ಏನ್ ಮಾಡಿ ನಾ ತಂಗಾಯ್ತು ಮನೆ ಬಾಡಿಗೆ ಕೊಟ್ಟಿಲ್ಲ ಮಾಲಕ ಮನೆ ಮನೆ ಬಂದು ಹೋತಾನ. ಸಮೀರ ಏ ಸಮೀರ ಏನ್ ರೊಕ್ಕ ನಿಗದು ಕೊಟ್ಟನು ನಿಂಗನ್ ಸೌಕರ ಓಯ್ ಸಮೀರ ನಿಂಗನ್ ಸೌಕರ ರೊಕ್ಕ ಕೊಟ್ಟನು ಹೇಳ್ತೀವಿ ನಿಜಿ ಏ ಹುಚ್ಚ ನಾಟಕ ಮಾಡುತ್ತಿದ್ದೇನ ಹೇಳು ಏ ಹುಚ್ಚ ಹೇಳು ಸಮೀರ ಭಯ ಹಿಂಗ್ಯಾಕೆ ಮಾಡುತ್ತಿದ್ದಿ ಓಯ್ ಸಮೀರ. ಸ್ನೇಹಿತರೆ ನಾವು ಮಿಡಲ್ ಕ್ಲಾಸ್. ಈ ಶಾರ್ಟ್ ಫಿಲ್ಮ್ನ ಮುಖಾಂತರ ನಾವು ಹೇಳಿದ್ದು ನಾವು ಮಿಡಲ್ ಕ್ಲಾಸ್, ನಾವು ಗರೀಬರು, ನಮ್ಮ ಕೈಲಿ ಏನೂ ಆಗಲ್ಲ ಅತ್ತರಲ್ಲ ಅವರಿಗಾಗಿ ಈ ಒಂದು ವಿಡಿಯೋ. ನಾವು ಮಿಡಲ್ ಕ್ಲಾಸ್ ಅಂದ್ರೆ ಗರೀಬರು ಇದ್ದೇವು, ನಾವೇನು ಭಿಕಾರಿ ಇಲ್ಲ. ನಮ್ಮದು ಟೈಮ ಬರ್ತದ್ರಿ, ಇವತ್ತು ಅವ್ರ ಟೈಮ್ ಅಂದ್ರೆ ನಾಳೆಗೆ ನಮ್ಮ ಟೈಮ್ ಬರ್ತದೆ ಅನ್ನೋದು ಮರಿಬೇಡ್ರಿ. ಅದ್ರ ಕಾಲಾಗ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಧನ್ಯವಾದಗಳು.